ತುಕಾಲಿ ಸಂತು ಪ್ರಕಾರ ಬಿಗ್ ಬಾಸ್ ಮೊಟ್ಟೆ ಇಡುವ ಕೋಳಿಯಂತೆ ನಿಮ್ಮ ಕಲ್ಪನೆಯಲ್ಲಿ ಬಿಗ್ ಬಾಸ್ ಹೇಗೆ ಕಾಣ್ತಾರೆ? ಚಿತ್ರ ಬರೆಯಿರಿ ಎಂದು ಟಾಸ್ಕ್ ನೀಡಿದಾಗ ತುಕಾಲಿ ಸಂತು ಕಡೆಯಿಂದ ಬಂದಿದ್ದು ಔಟ್ ಆಫ್ ದಿ ಬಾಕ್ಸ್ ಚಿತ್ರ. ತುಕಾಲಿ ಸಂತು ಪ್ರಕಾರ ಮೊಟ್ಟೆ ಇಡುವ ಕೋಳಿಯೇ ಬಿಗ್ ಬಾಸ್. ಯಾರ್ಯಾರ ಕಲ್ಪನೆಯಲ್ಲಿ ಬಿಗ್ ಬಾಸ್ ಹೇಗೆ? ತುಕಾಲಿ ಸಂತು ಪ್ರಕಾರ ಬಿಗ್ ಬಾಸ್ ಮೊಟ್ಟೆ ಇಡುವ ಕೋಳಿ. ಅವಿನಾಶ್ ಶೆಟ್ಟಿ ಪ್ರಕಾರ ಬಿಗ್ ಬಾಸ್ ಗ್ಯಾಂಗ್ಸ್ಟರ್. ಮಾನವರ ಕಣ್ಣಿಗೆ ದೇವರು ಕಾಣಲ್ಲ, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕಾಣಲ್ಲ, ಆದರೆ ಅವರ ಅಶರೀರವಾಣಿ ಮಾತ್ರ ಆಗಾಗ ಕೇಳಿಸುತ್ತಿರುತ್ತದೆ. ಸ್ಪರ್ಧಿಗಳ ಕಣ್ಣಿಗೆ ಕಾಣದೆ ಆಟ ಆಡಿಸಿ ಅದರಲ್ಲೊಂದು ಬುದ್ಧಿ ಕಲಿಸಿ ಸರಿ ತಪ್ಪುಗಳ ಲೆಕ್ಕ ಇಡುವವರು ಬಿಗ್ ಬಾಸ್. ಸ್ಪರ್ಧಿಗಳ ಕಲ್ಪನೆಯಲ್ಲಿ ಬಿಗ್ ಬಾಸ್ ಹೇಗಿರಬಹುದು ಇದನ್ನು ತಿಳಿದುಕೊಳ್ಳುವ ಕುತೂಹಲ ಬಿಗ್ ಬಾಸ್ಗೂ ಇತ್ತು. ಹೀಗಾಗಿ ಬಿಗ್ ಬಾಸ್ ಸ್ಕೂಲ್ ಟಾಸ್ಕ್ನಲ್ಲಿ ವಿಶೇಷ ಚಟುವಟಿಕೆ ನೀಡಿದರು. ಇದರ ಅನುಸಾರ ಎಲ್ಲಾ ಸ್ಪರ್ಧಿಗಳು ತಮ್ಮ ಕಲ್ಪನೆಯಲ್ಲಿ ಬಿಗ್ ಬಾಸ್ ಹೇಗೆ ಕಾಣ್ತಾರೆ ಅಂತ ಚಿತ್ರ ಬರೆದು ವಿವರಿಸಬೇಕಿತ್ತು. ಇದರಲ್ಲಿ ತುಕಾಲಿ ಸಂತು ಪ್ರಕಾರ ಬಿಗ್ ಬಾಸ್ ಅಂದರೆ ಮೊಟ್ಟೆ ಇಡುವ ಕೋಳಿಯಂತೆ, ನಮ್ರತಾ ಪ್ರಕಾರ ಬಿಗ್ ಬಾಸ್ ಹೇಗಿರುತ್ತಾರೆ? ನನ್ನ ಪ್ರಕಾರ ಬಿಗ್ ಬಾಸ್ ಕಡಿಮೆ ಬೆಳಕಿರುವ ಜಾಗದಲ್ಲಿ ಇರುತ್ತಾರೆ. ಹ್ಯಾಂಗಿಂಗ್ ಲೈಟ್ ಕೆಳಗೆ ರೆಡ್ ಸೋಫಾ ಮೇಲೆ ಕಾಲು ಮೇಲೆ ಕಾಲು ಹಾಕಿಕೊಂಡು ಸೂಟ್ ಹಾಕಿಕೊಂಡು ಕೌ ಬಾಯ್ ಹ್ಯಾಟ್ ಹಾಕಿಕೊಂಡು ಕೂತಿರುತ್ತಾರೆ. ಬ್ಲಾಕ್ ಕೋಟ್ ಧರಿಸಿರುತ್ತಾರೆ. ಅವರಿಗೆ ಸೈಡ್ ಸ್ಮೈಲ್ ಇದೆ ಅಂತ ನನಗೆ ಯಾಕೋ ಅನಿಸುತ್ತದೆ. ಅವರು ಕಾಫಿ ಅಡಿಕ್ಟ್ ಅನಿಸುತ್ತದೆ. ಪಕ್ಕದಲ್ಲೇ ಮೈಕ್ ಇರುತ್ತದೆ. ಏನೇ ಅನಿಸಿದರೂ ತಕ್ಷಣ ಹೇಳ್ತಾರೆ ಎಂದರು ನಮ್ರತಾ. ತನಿಷಾ ಸಿರಿ ಪ್ರಕಾರ ಬಿಗ್ ಬಾಸ್. ತನಿಷಾ ಪ್ರಕಾರ ಬಿಗ್ ಬಾಸ್ ಅಂದರೆ ಸಿಂಪಲ್ ಮನುಷ್ಯ, ಇನ್ನು ಸಿರಿ ಪ್ರಕಾರ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಅಂತಲೇ ಅನಿಸೋದು. ಅದು ಬಿಟ್ಟರೆ ಯಾವಾಗಲೂ ಕಣ್ಣು ಅನಿಸುತ್ತದೆ. ಬಿಗ್ ಬಾಸ್ ಅಂದರೆ ಕಣ್ಣು ಎಂದರು. ತುಕಾಲಿ ಸಂತು ಹೇಳಿದ್ದೇನು, ನನ್ನ ಕಲ್ಪನೆಯಲ್ಲಿ ಬಿಗ್ ಬಾಸ್ ಒಂದು ಮೊಟ್ಟೆ ಇಡುವ ಕೋಳಿ. ಪ್ರತಿ ಸೀಸನ್ನಲ್ಲೂ ಒಂದಷ್ಟು ಮೊಟ್ಟೆಗಳನ್ನಿಟ್ಟು ಕಾವು ಕೊಟ್ಟು ಮರಿ ಮಾಡಿ ಅದ್ಭುತವಾಗಿ ಸಾಕಿ ಹೊರಗಡೆ ಬದುಕೋಕೆ ಬಿಡುತ್ತಾರೆ. ಈ ಸೀಸನ್ನಲ್ಲಿ 17 ಮೊಟ್ಟೆಗಳನ್ನಿಟ್ಟಿದ್ದರು, ಅದರಲ್ಲಿ 7 ವಾಪಸ್ ಹೋಗಿದ್ದಾವೆ. ಉಳಿದ 12 ಮೊಟ್ಟೆಗಳನ್ನು ಮಡಿಲಲ್ಲಿ ಇಟ್ಟು ಶಾಖ ಕೊಡುತ್ತಿದ್ದಾರೆ. ಕೊನೆಯಲ್ಲಿ ಒಂದು ಮರಿಯನ್ನ ದೊಡ್ಡ ಮಟ್ಟದಲ್ಲಿ ಸಾಕಿ ಹೊರಗಡೆ ಬಿಡುತ್ತಾರೆ. ಪ್ರತಿ ಸೀಸನ್ನಲ್ಲೂ ಸಿಗುವ ಮೊಟ್ಟೆ ಕೋಳಿ ಬಿಗ್ ಬಾಸ್ ಎಂದರು ತುಕಾಲಿ ಸಂತು. ಅವಿನಾಶ್ ಶೆಟ್ಟಿ ಪ್ರಕಾರ ಬಿಗ್ ಬಾಸ್ ಅಂದರೆ ಗ್ಯಾಂಗ್ಸ್ಟರ್. ಅವರ ತಲೆ ಮೇಲೆ ಕಿರೀಟ ಇರುತ್ತಂತೆ. ವಿನಯ್ ಮೈಕಲ್ ಪ್ರಕಾರ ಬಿಗ್ ಬಾಸ್ ಅಂದರೆ ಅವರು ಯಾರ ತರಹವೂ ಇರಬಾರದು. ಹ್ಯಾಟ್ ಹಾಕಿದ್ದೀನಿ ಯಾಕಂದ್ರೆ ಕೂದಲು ಕಾಣಬಾರದು. ಕನ್ನಡಕ ಹಾಕಿದ್ದೀನಿ ಯಾಕಂದ್ರೆ ಕಣ್ಣು ಕಾಣಿಸಬಾರದು. ಗಡ್ಡ ಬರೆದಿದ್ದೀನಿ ಯಾಕಂದ್ರೆ ಮುಖ ಕಾಣಿಸಬಾರದು. ಅವರು ಒಂದು ಶಡೋ ಅಲ್ಲಿ ಇರುತ್ತಾರೆ ಎಂದರು ಮೈಕಲ್. ಇನ್ನು ವಿನಯ್ ಪ್ರಕಾರ ಬಿಗ್ ಬಾಸ್ ಅಂದರೆ ಚದುರಂಗದಾಟ ಆಡಿಸುವವರು. ನಗುತ್ತಾರೆ, ನೀನು ಹೇಳಿರೋದು ಯಾರಾದರೂ ನೋಡಿದ್ರೆ ನಗುತ್ತಾರೆ. ಬಿಗ್ ಬಾಸ್ ಅಂದರೆ ಕೋಳಿನಾ? ಎಂತಹ ಮನೆಹಾಳ ನೀನು ಎಂದು ವರ್ತೂರು ಸಂತೋಷ್ ಕೇಳಿದರು. ಆಗ ಕೋಳಿ ಮರಿಗೆ ಕೋಳಿ ಏನು? ತಾಯಿ. ಇಲ್ಲಿರೋರಿಗೆ ತಾಯಿ ತಂದೆ ಯಾರು? ಬಿಗ್ ಬಾಸ್ ಎಂದರು ತುಕಾಲಿ ಸಂತು. ಆಗ ನಾವು ಕೋಳಿ ಮರಿಗಳ ಎಂದು ವರ್ತೂರು ಸಂತೋಷ್ ಪ್ರಶ್ನಿಸಿದರು.